ಹಳಿಯಾಳದಲ್ಲಿ ಬ್ಯಾಕ್ ಮಾಡ್ತಾರ ಸುನೀಲ್ ಹೆಗಡೆ ದೇಶಪಾಂಡೆ ಗೆಲುವಿನ ಓಟಕ್ಕೆ ಬೀಳುತ್ತಾ ಬ್ರೇಕ್ ಘೋಟ್ನೆಕರ್ ದೇಶಪಾಂಡೆ ಪೈಪೋಟಿಯಲ್ಲಿ ಅರಳುತ್ತಾ ಕಮಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಆರ್ ವಿ ದೇಶಪಾಂಡೆ ತುಂಬ ನಿರಾಳವಾಗಿದ್ದರು ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅರೆ ಸತತವಾಗಿ ಎರಡು ದಶಕಕ್ಕೂ ಅಧಿಕ ಕಾಲ ಅವರ ಜೊತೆಯಲ್ಲಿದ್ದಂಥ ಘೋಟ್ನೆಕಾರ್ ಪ್ರಬಲ ಮರಠ ಮರಾಠ ಸಮುದಾಯದ ವ್ಯಕ್ತಿ ಹೊರಗೆ ನಡೆದ್ರು ಸಾಕು ಎಷ್ಟು ವರ್ಷ ನಿಮಗೆ ಅವಕಾಶ ಕೊಡಬೇಕು ನಮಗೊಂದು ಸಲ ಈ ಸಲ ಟಿಕೆಟ್ ನೀಡಿ ಅಂತ ಕೇಳ್ತಾ ಇದ್ರು ಬಟ್ ಯಾವುದೋ ಲಕ್ಷಣ ಕಾಣಿಸ್ಲಿಲ್ಲ ಹೀಗಾಗಿ ಹೊರಗಡೆ ಹೋಗ್ಬಿಟ್ಟು ಜೆ ಡಿ ಎಸ್ ಸೇರ್ಕೊಂಡವ್ರೆ ಈ ಸಂದರ್ಭದಲ್ಲಿ ತುಂಬ ಖುಷಿ ಖುಷಿಯಾಗಿ ಸುನೀಲ್ ಹೆಗಡೆ ಇಲ್ಲ ನಾನು ಕಂಬ್ಯಾಕ್ ಮಾಡ್ತೀನಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡ್ತೀನಿ ಅನ್ನೋ ಲೆಕ್ಕಾಚಾರ ಹಳಿಯಾಳದಲ್ಲಿ ಆಗುತ್ತೆ ಯಾಕಂದ್ರೆ ಅವರು ಎರಡ್ ಸಾವಿರದ ಎಂಟರಲ್ಲಿ ಜೆಡಿಎಸ್ ಇಂದ ಗೆದ್ದಿದ್ರು ದೇಶಪಾಂಡೆ ಅವರನ್ನ ಸೋಲ್ಸಿ ಹದ್ ಮೂರಲ್ಲಿ ಜೆಡಿಎಸ್ ಇಂದ ಸೋತರು ಹದಿನೆಂಟಲ್ಲಿ ಬಿಜೆಪಿ ಬಂದು ನಿಂತ್ಕೊಂಡು ಸೋತರು ಎಲ್ಲ ಹೌದು ಗೆಲುವು ಸೋಲೆಲ್ಲ ಅಲ್ಲಿ ಈ ಬಾರಿ ದೇಶಪಾಂಡೆ ಅವರ ಪಕ್ಕ ಬೆಂಬಲ್ರ ಲೈಕ್ ಅವರು ಕೂಡ ಕಾಂಗ್ರೆಸ್ ಅಲ್ಲಿ ಎಮ್ ಎಲ್ ಸಿ ಆಗಿದ್ರು ಹೌದು ಅವರಿಗೆ ಜೆಡಿಎಸ್ ಹೋಗಿದ್ದಾರೆ ಕಾಂಗ್ರೆಸ್ ಮತವೇ ಸ್ಪ್ಲಿಟ್ ಆಗಿರೋದು ಸ್ಪ್ಲಿಟ್ ಆಗಿರೋದು ಗೋಟ್ನೇಕರ್ ಕಡೆಯವರು ಬಿಜೆಪಿಗೆ ಹೋಗ್ಬಿಟ್ಟು ಬಿಜೆಪಿಯಿಂದ ಜೆಡಿಎಸ್ ಹೋಗ್ಬಿಟ್ಟರು ಯಾಕಂದ್ರೆ ಅಲ್ಲಿ ಆಗ್ಲೇ ಹೋಗುದ್ರೆ ಅವತ್ತೇ ಗೋಟ್ನೇಕರ್ ಕಾಂಗ್ರೆಸ್ಗೆ ಓಟ್ ಹಾಕಿಸ್ಬೋದಿತ್ತು ಅವರು ಅದಿಲ್ಲ ಸೊ ಹಾಗಾಗಿ ಸುನಿಲ್ ಹೆಗ್ಡೆದು ಲಾಭ ಆಗುತ್ತೆ ಲಾಭ ಆಗತ್ತೆ ಕಾಂಗ್ರೆಸ್ನ ಮತ ವಿಭಜನೆ ಬಿಜೆಪಿಗೆ ಗೆಲುವಿನ ಭಜನೆ ಎಲ್ಲ ಏನ್ ಬೇಕಾದ್ರಾಗಬಹುದು ಬಟ್ ಇದು ಸುನಿಲ್ ಹೆಗ್ಡೆಗೆ ಪೂರಕ ಗೊಟ್ಟ ಜೆಡಿಎಸ್ ಮಾಡ್ತಿರೋದು ಬಟ್ ಇದೆಷ್ಟರ ಮಟ್ಟಿಗೆ ಎಷ್ಟು ನಂಗೆ ಡಿವೈಡ್ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ ಚುನಾವಣೆ ಹೇಗ್ ಬೇಕಾದ್ರೂ ಸಾಧ್ಯ ಆಗ್ಬಹುದು ಬಟ್ ಸುನೀಲ್ ಹೆಗಡೆ ಸುಸ್ತಾಗಿರ್ಬೇಕಲ್ಲ ಹದಿಮೂರ್ ಹದಿನೆಂಟು ಸೋತವ್ರೆ ಅಯ್ಯೋ ಪಾಪ ಬಟ್ ಇಲ್ಲ ಮಳೆ ಮೈಸೂರು ಭಾಗ ಆಗಿದ್ರೆ ಖಾಲಿ ಮನೆ ಮಠ ಮಾರ್ಕೋಬೇಕಾಗಿತ್ತು ಚುನಾವಣೆಗಳಿಗೆ ಬಟ್ ಅಲ್ಲಿ ಜನ ಪ್ರಚಾರದ ಮೇಲೆ ಚುನಾವಣೆ ಜನ ಸಂಪರ್ಕದ ಮೇಲೆ ಚುನಾವಣೆ ಆದ ಕಾರಣ ಬಚಾವಾಗ್ ದೇಶಪಾಂಡೆ ಅವ್ರ ಹತ್ರ ದುಡ್ಗೆ ಅವಿರೋಧವಾಗಿ ಆಯ್ಕೆ ಆಗಬೇಕು ನಿಜ ಡಿ ಕೆ ಶಿವಕುಮಾರ್ ತರ ಗೆಲ್ಬೇಕು ಆದ್ರೆ ಜನ ಅಲ್ಲಿ ಹಣಕ್ಕೆ ಓಟ್ ಹಾಕಲ್ಲ ಗುಣಕ್ಕೆ ಓಟ್ ಹಾಕ್ತಾರೆ ಆ ಫೈಟ್ ಇದೆ ಸಂಘಟನೆ ಫೈಟ್ ಇದೆ ಬಟ್ ಸುನಿಲ್ ಹೆಗ್ಡೆ ಒಂದ್ ಸ್ವಲ್ಪ ಪೂರಕ ವಾತಾವರಣ ಇದೆ ಈ ಕಾಂಗ್ರೆಸ್ನ ಗೊಟ್ನೇಕರ್ ಹಾಗೂ ದೇಶಪಾಂಡೆ ನಡುವಿನ ಈ ಡಿವೈಡ್ ಆಗಿರೋದು ಬಿಜೆಪಿ ಪೂರಕ ವಾತಾವರಣ ಇದೆ ಎಸ್ ವೀಕ್ಷಕ್ರೆ ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಗೋಟ್ನಗರ್ ಫ್ಯಾಕ್ಟರ್ ದೇಶಪಾಂಡೆಗೆ ಎಷ್ಟು ಮಟ್ಟಿಗೆ ನೆಗೆಟಿವ್ ಆಗುತ್ತೆ ಹಾಗೆಯೇ ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಯಾರಾಗಬೇಕು ಅನ್ನೋದನ್ನು ತಿಳಿಸಿ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದ್ದು ಕಳಕಳಿಯ ಮನವಿ ಇರುತ್ತೆ ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಯೋಗ್ಯರು ಗೋಟಾ ಹಾಕಿ ಅಯೋಗ್ಯರು ಗೋಟಬೇಡಿ ಅಸಮರ್ಥರನ್ನ ವಿಧಾನಸೌಧ ಕಳಿಸಬೇಡಿ ಸಮರ್ಥರನ್ನ ಕಳಿಸಿ ಒಬ್ಬ ಶಾಸಕ ಆಗಿ ಯಾವ ರೀತಿ ಕೆಲಸ ಮಾಡ್ಬೋದು ಯಾವ ರೀತಿ ಕ್ಷೇತ್ರವನ್ನು ಉದ್ಧಾರ ಮಾಡ್ಬೋದು ಯಾವ ರೀತಿ ಪ್ರಗತಿಪರ ಶಾಸಕ ಅನ್ಸ್ಕೋಬೋದು ಆ ಥರ ಯಾರಿಗೆ ಕೆಪಾಸಿಟಿ ಇದೆ ಅವ್ರಿಗೆ ಓಟ್ ಹಾಕಿ ಜಾತಿ ಧರ್ಮ ಪಕ್ಷ ಎಲ್ಲವನ್ನು ಬಿಟ್ಟು ಕೂಡ ನೀವು ಓಟ್ ಮಾಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿ ಕರ್ನಾಟಕ ಟಿವಿ ಕನ್ನಡಿಗರ ಆಧ್ವಾನಿ